ಹೇಗೆ ಇದು ಎಬ್ಬಿಸ್ಲಿಕ್ಕೆ ಬರ್ತಾ ಉಂಟು ನೋಡಿ, ಒಳ್ಳೆ ಕರುಕ್ ಅಂತ ಹೇಳಿ ನೋಡಿ, ಒಳ್ಳೆ ಟಕ್ ಅಂತ ಹೇಳುವ ರೀತಿಯಲ್ಲಿ ಆಗಿದೆ ನೋಡಿ, ಚಿಕ್ಕಿ ಒಳ್ಳೆ ಕ್ರಿಸ್ಪಿಯಾಗಿ ಈ ರೀತಿಯಾಗಿ ಶೈನಿಂಗ್ ಸಿಗಬೇಕು ನೋಡಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ಅಂತ ಗೊತ್ತುಂಟ, ನಾನು ಕಟ್ಲಿಸ್ ಮಾಡ್ತಾ ಇದ್ದೇನೆ ಆಯಿತಾ, ಚಿಕ್ಕಿ ಅಥವಾ ಕಟ್ಲಿಸ್ ಅಂತ ಹೇಳ್ತೇವೆ ನಾನು. ಹಾಗೆ ಕಡಲೆಯಲ್ಲಿ ಮಾಡ್ತಾ ಇರುವಂಥದ್ದು, ಶಾಲೆಗೆ ಹೋಗುವಾಗ ನಾವು ತಿಂತಾ ಇದ್ದೆವು, ಹಾಗೆ ಅದರ ರುಚಿ ಈಗ ಕೂಡ ಬಿಡಲಿಲ್ಲ, ಈಗ ಕೂಡ ನಮಗೆ ತಿನ್ನಲಿಕ್ಕೆ ಆಸೆ ಆಗ್ತಾ ಇರ್ತದೆ. ಹಾಗೆ ಅದನ್ನು ಮನೆಯಲ್ಲೇ ಯಾವ ರೀತಿಯಲ್ಲಿ ಮಾಡೋದು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಮತ್ತು ಅದೇ ರೀತಿಯಲ್ಲಿ ನಮಗೆ ಅಂಗಡಿಯಲ್ಲೆಲ್ಲ ಸಿಗ್ತಲ್ಲ ಅದೇ ರೀತಿಯಲ್ಲಿ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಭಟ್ ಇನ್ ಭಟ್ ಚಾನೆಲ್. ನಾನಿಲ್ಲಿ ಚಿಕ್ಕಿ ಮಾಡಲಿಕ್ಕೆ ಅಂತೇಳಿ 300 ಗ್ರಾಮಿನಷ್ಟು ಕಡಲೆಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆ ತೆಗಿಲಿಕ್ಕೆ ಬೇಕಾಗಿ ಹುರಿದುಕೊಳ್ಳುವ ಕಡಲೆ ತಗೊಳ್ಳುವಾಗ ಫಸ್ಟ್ ಕ್ವಾಲಿಟಿಯದ್ದು ತಗೊಳ್ಳಿ. ನೆಲಗಡಲೆ ಮತ್ತು ಬೆಲ್ಲ ಉಂಟಲ್ಲ, ಯಾವಾಗಲೂ ಒಳ್ಳೆ ಕಾಂಬಿನೇಷನ್. ಹಾಗೆ ನೀವು ಒಮ್ಮೆ ಬೆಲ್ಲ ಮತ್ತು ಕಡಲೆಯನ್ನು ತಿಂದು ನೋಡಿ, ಸೂಪರಾಗಿರ್ತದೆ. ನೀವು ಯಾವ ಥರ ಟ್ರೈ ಮಾಡಿದರೆ ಅದನ್ನು ಕೂಡ ಟ್ರೈ ಮಾಡಿ. ಹಾಗೆ ನಾನು ಇವತ್ತು ಚಿಕ್ಕಿಯನ್ನು ಕೂಡ ಬೆಲ್ಲದಲ್ಲಿ ಮಾಡ್ತಾ ಇರುವಂಥದ್ದು ಆಯಿತಾ. ಕಡಲೆಯನ್ನು ಹುರಿಯುವಾಗ ಸಾಧಾರಣೆಗೆ ಮಗುಚ್ತಾ ಇರಬೇಕು ನೋಡಿ, ಎಲ್ಲ ಕಡೆ ಕೂಡ ಒಂದೇ ರೀತಿಯಲ್ಲಿ ಹುರಿದು ಸಿಕ್ಕಲಿಕ್ಕೆ ಬೇಕಾಗಿ. ಮಧ್ಯಾಹ್ನ ಹುರಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಆಯಿತು. ಈಗ ಇದು ಹುರಿದು ಸಿಪ್ಪೆ ಹೋಗ್ಲಿಕ್ಕೆ ಬೇಕಾದಷ್ಟು ಆಯಿತು. ಈ ರೀತಿಯಾಗಿ ಮಾಡಿದರೆ ಗೊತ್ತಾಗ್ತದೆ ನೋಡಿ, ಸಿಪ್ಪೆ ಜಾರ್ತ ಉಂಟು. ಇಷ್ಟಾದರೆ ಸಾಕು, ನನಗೆ ಅದನ್ನು ಇಳಿಸ್ತೇನೆ. ಇದನ್ನೊಂದು ಸ್ವಲ್ಪಾಗಿ ಹಾಕಿಕೊಳ್ತೇನೆ, ಸ್ವಲ್ಪ ಹರಡಿಡುವ ಅಂತೇಳಿ, ನಮಗೆ ಬೇಗ ತಣ್ಣಲಿಕ್ಕೆ ಬೇಕಾಗಿ ಇಷ್ಟು. ಫ್ರೆಂಡ್ಸ್, ಇದೀಗ ನೋಡಿ ಕಡಲೆಲ್ಲ ಒಳ್ಳೆ ತಣ್ಣದಿದೆ ಆಯಿತಾ. ಇನ್ನೀಗ ಇದರ ಸಿಪ್ಪೆಯನ್ನು ತೆಗಿಬೇಕು. ನಾವೀಗ ತಡ್ಪೆಯಲ್ಲಿ ತೆಗೆಯುವಂಥದ್ದು ಸಿಪ್ಪೆಯನ್ನು ಯಾವ ರೀತಿ ಅಂತ ಹೇಳಿದರೆ, ಈ ರೀತಿಯಾಗಿ ತಿಕ್ಕಿದರೆ ಹಾಗಾಗ್ತದೆ. ಈ ರೀತಿಯಾಗಿ ಮಾಡುವಾಗ ಉಂಟಲ್ಲ ಸಿಪ್ಪೆಲ್ಲ ಚೆನ್ನಾಗಿ ಬಿಟ್ಟು ಬರ್ತದೆ. ನಮಗೆ ಕಡಲೆಯ ಸಿಪ್ಪೆಯನ್ನು ಕೂಡ ತೆಗೆದಾಗಿದೆ ನೋಡಿ, ಎಲ್ಲ ಕ್ಲೀನಾಗಿದೆ, ಎರಡು ತುಂಡಾಗಿದೆ, ಕೆಲವೆಲ್ಲ ಇಟ್ಟುಂಟು, ತೊಂದರೆ ಇಲ್ಲ. ಈ ರೀತಿಯಾಗಿ ಬೇಕು ನೋಡಿ, ಸಿಪ್ಪೆಲ್ಲ ಹೋಗಿ ಬಿಳಿಯಾಗಿ ಬೇಕು ಕಡಲೆ. ಇನ್ನು ಇದೇ ಪಾತ್ರದಲ್ಲಿ ನಾವು ಪಾಕಕ್ಕೆ ಇಡುವ. ಪಾಕಕ್ಕೆ ಬೆಲ್ಲ, ನಾನು 300 ಗ್ರಾಮು ಕಡಲೆಗೆ ಒಂದು 200 ಗ್ರಾಮಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಆಯಿತಾ. ನಮಗೆ ಕಡಿಮೆ ಸಾಕು, 150 ಗ್ರಾಮು ಸಾಕಾಗ್ತದೆ, ಸ್ವಲ್ಪ ಜಾಸ್ತಿ ಇರಲಿ, ಮತ್ತು ಪಾಕ ಕಮ್ಮಿ ಆಯಿತು ಅಂತೇಳಿ ಆಗೋದು ಬೇಡ. ಅಂದರೆ ಕೋಟಿಂಗ್ ಕಡಿಮೆ ಆಯಿತು ಅಂತೇಳಿ ಅನಿಸೋದಾದರೆ ಒಂದು 200 ಗ್ರಾಮಿನಷ್ಟು ಆಗುವಾಗ ಹದ ಆಗ್ತದೆ. ಅದಕ್ಕಿಂತ ಜಾಸ್ತಿ ಬೇಡ, 200 ಗ್ರಾಮಿಂದ ಜಾಸ್ತಿ ಬೇಡ. ಕಟ್ಲೀಸನ್ನೆಲ್ಲ ಆಟ ಇರುವುದು ಕೂಡ ಬೆಲ್ಲದಲ್ಲಿ. ಪರ್ಫೆಕ್ಟ್ ಟೆಕ್ಸ್ಚರ್ ಬರಬೇಕು ಅಂತೇಳಿ ಆದರೆ ಬೆಲ್ಲದ ನಾವೆಷ್ಟು ಪ್ರಮಾಣದಲ್ಲಿ ತಗೊಳ್ತೇವೆ ಅದು ಇರುತ್ತೆ. ಜಾಸ್ತಿ ಅಂತೇಳಿ ಆದರೆ ಅದು ಒಂದು ರೀತಿ ಆಗ್ತದೆ, ಅದು ಅಷ್ಟು ಒಳ್ಳೆಯದಾಗುವುದಿಲ್ಲ. ಕಡಿಮೆ ಕೂಡ ಆಗಬಾರ್ದು, ಹಾಗೆ ಹೇಳಿ ಸಿಹಿ ಕಡಿಮೆ ಆಗಬಾರ್ದು. ಅದಕ್ಕೆ ಈಗ ಪಾಕಕ್ಕೆ ಬೇಕಾದಷ್ಟು ನೀರು ಹಾಕಿಕೊಳ್ತೇನೆ. ಬೆಲ್ಲ ಮುಳುಗಿ ನಿಲ್ಲುವಷ್ಟು ನೀರು ಹಾಕಿದರೆ ಸಾಕು ಪಾಕಕ್ಕೆ ಬೇಕಾದ ಹಾಗೆ. ನೀವು ಒಲೆಯಲ್ಲಿ ಇಟ್ಟುಕೊಳ್ತೇನೆ. ಬೆಲ್ಲ ಪಾಕ ಅಂತ ಹೇಳಿದ್ರೆ ಒಳ್ಳೆ ಏರು ಪಾಕ ಆಗಬೇಕಾಯ್ತಾ. ಬೆಲ್ಲವನ್ನು ಪಾಕಕ್ಕಿಡುವ ಸಮಯದಲ್ಲಿ ಉಂಟಲ್ಲ, ನಾವು ಚಿಕ್ಕಿಯನ್ನು ಹಾಕ್ಲಿಕ್ಕೆ ಇರುವಂಥ ಟ್ರೇಯನ್ನು ಸೆಟ್ ಮಾಡಿಕೊಳ್ಬೇಕು. ನಾನು ಟ್ರೇಯನ್ನು ನೋಡಿ ಇಲ್ಲಿ ಉಲ್ಟ ಇಟ್ಟಿರುವಂಥದ್ದು ಆಯಿತಾ. ಅದರ ಹಾಕಿ ನಮಗೆ ಲಟ್ಟಣಿಗೆಲ್ಲ ಸ್ವಲ್ಪ ಲಟ್ಟಿಸಬೇಕಾಗ್ತದೆ. ನಾವು ಬಾಕಿದ ಸ್ವೀಟ್ಗಳನ್ನು ಮಾಡಿದ ರೀತಿಯಲ್ಲಿ ಅಲ್ಲ ಚಿಕ್ಕಿಯನ್ನು ಮಾಡುವಂಥದ್ದು. ಟ್ರೇಗೆ ಅಡಿವಾಗಕ್ಕೆ ನಾನಿಲ್ಲಿ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಸರಿಯಾಗಿ ಹಾಕಿಕೊಳ್ಳುವ, ಯಾಕೆಂತ ಹೇಳಿದರೆ ಮತ್ತು
ಪಾಕ ಏರು ಪಾಕ ಆಗಿರೋ ಕಾರಣ ಅಂಟಿಕೊಳ್ಳಬಾರ್ದು ತಿಳಿಯುವಂಥ ವಿಷಯದಲ್ಲಿ. ಹಾಗೆ ಲಟ್ಟಣಿಗೆ ಕೂಡ ಸ್ವಲ್ಪ ತುಪ್ಪದ ಪಸೆಯನ್ನು ಮಾಡಿಕೊಳ್ಬೇಕು, ಅಂಟುದಕ್ಕೆ ಬೇಕಾಗಿ ನನಗೆ ಹೀಗೆ ಇರಲಿ, ಪಾಕ ಆಗಬೇಕಷ್ಟೇ. ಬೆಲ್ಲ ಕರಗಿ ಕುದೀತಾ ಉಂಟು ನೋಡಿ. ಪಾಕ ನೋಡಲಿಕ್ಕೆ ಅಂತೇಳಿ ನಾನಿಲ್ಲಿ ಒಂದು ಕಪ್ಪಿನಲ್ಲಿ ನೀರನ್ನು ಇಟ್ಟುಕೊಂಡಿದ್ದೀನಿ. ಪಾಕ ಮಾಡುವಾಗ ಉಂಟಲ್ಲ ಒಳ್ಳೆ ಏರು ಪಾಕ ಆಗಬೇಕು, ಹಾಗಾಗಿ ತುಂಬ ದೊಡ್ಡ ಬೆಂಕಿಯಲ್ಲಿ ನಾವು ಪಾಕ ಮಾಡ್ತೇವೆ ಅಂತೇಳಿ ಆದರೆ ಲಾಸ್ಟಿಗೆ ಪಾಕ ಆಗಲಿಕ್ಕೆ ಆಗುವಾಗ ಅದು ಬೆಲ್ಲ ಒಂದು ಕರೆಂಚಿದ ರೀತಿಯಲ್ಲಿ ಆಗ್ತದೆ, ಹಾಗಾಗಬಾರ್ದು. ಸಣ್ಣ ಬೆಂಕಿಯಲ್ಲಿ ಪಾಕ ಮಾಡಿಕೊಂಡ್ರೆ ಸಾಕಾಗ್ತದೆ ಆಯಿತಾ. ಪಾಕಕ್ಕೆ ಪರಿಮಳಕ್ಕೆ ಏಲಕ್ಕಿ ಬೇಕು ಅಂತೇಳಿ ಆದರೆ ಏಲಕ್ಕಿಯನ್ನು ಹುಡಿ ಮಾಡಿ ಹಾಕಿಕೊಳ್ಬೋದು ಆಯಿತಾ. ನಾನಿಲ್ಲಿ ಸೇರಿಸಿಕೊಳ್ತಾ ಇಲ್ಲ, ಆಪ್ಷನ್ ಅಲ್ಲ ಅದು. ದೊಡ್ಡ ದೊಡ್ಡ ನೊರೆಗಳೆಲ್ಲ ಹೋಗಿ ಚಿಕ್ಕ ಚಿಕ್ಕ ನೊರೆಗಳು ಬರಲಿಕ್ಕೆ ಶುರುವಾಗಿದೆ. ಒಳ್ಳೆ ನೂಲು ಪಾಕ ಆಗ್ತಾ ಉಂಟು ಆಯಿತಾ. ನೋಡಿ ಪಾಕವನ್ನೊಮ್ಮೆ ನೋಡಿಕೊಳ್ಳುವ, ಈ ರೀತಿಯಾಗಿ ನೀರಿಗೆ ಹಾಕಿಕೊಳ್ಳುವಂಥದ್ದು. ಇದೀಗ ಪಾಕ ಆಗಲಿಲ್ಲ ನೋಡಿ, ಈ ರೀತಿಯಾಗಿ ಎಳಿಯುವಾಗ ಉಂಟಲ್ಲ ಈ ನೂಲಿನಲ್ಲಿ ಕಟ್ಟಾಗಬಾರ್ದು, ಅದೇ ರೀತಿಯಲ್ಲಿ ಒಂದು ಶೈನಿಂಗ್ ಸಿಗ್ತದೆ ಅದು ಸಿಗಬೇಕು. ಒಂದು ಒಂದು ನಿಮಿಷ ಆಗಬೇಕು ಇನ್ನು ಕೂಡ. ಫ್ರೆಂಡ್ಸ್ ಈಗ ನೋಡಿ ಇದು ಪಾಕ ಆಯಿತು. ಪಾಕ ಆಗುವಾಗ ಯಾವ ರೀತಿಯಾಗಿ ಗೊತ್ತಾಗ್ತದೆ ಅಂತೇಳಿದರೆ ನಾವು ನೀರಿಗೆ ಹಾಕಿ ತೆಗೆಯುವಾಗ ಉಂಟಲ್ಲ ಒಳ್ಳೆ ಗಟ್ಟಿಯಾಗಿರ್ತದೆ, ಟಂಕ ಅಂತ ಹೇಳುವಂಥ ಪಾಕ ಆಗಿರ್ತದೆ. ಅದೇ ರೀತಿಯಲ್ಲಿ ಇದನ್ನು ಹೀಗೆ ಎಳಿವಾಗ ಉಂಟಲ್ಲ ನೋಡಿ, ಒಳ್ಳೆ ಒಂದು ಶೈನಿಂಗ್ ಉಂಟು ನೋಡಿ ಅದರಲ್ಲಿ. ಈ ರೀತಿಯಾಗಿ ಬೇಕು ಪಾಕ ನೋಡಿ, ಇಲ್ಲಿ ಕಾಣ್ತಾ ಇರುವಂಥ ಶೈನಿಂಗ್ ಉಂಟಲ್ಲ ಅದು ಬೇಕು ಪಾಕದಲ್ಲಿ, ಅಷ್ಟಾದರೆ ಸಾಕು. ಮತ್ತು ಅದಕ್ಕೆ ಸ್ಪೀಡ್ ಸ್ಪೀಡ್ ಆಗಬೇಕಾಯ್ತಾ, ಕೆಲಸ ಎಲ್ಲ ನಿಧಾನಕ್ಕಾಗಬಾರ್ದು. ಇನ್ನೀಗ ಬೆಂಕಿಯನ್ನು ಸಣ್ಣ ಮಾಡಿ ಕಡಲೆಯನ್ನು ಹಾಕಿಕೊಳ್ಳುವಂಥದ್ದು, ಈಗ ಸರಿಯಾಗಿ ಬೆರೆಸಿಕೊಳ್ಬೇಕು. ಒಲೆಯ ಮೇಲೆ ಇಟ್ಟು ಅಥವಾ ಕೆಳಗಿಟ್ಟಬೇಕಾದರೂ ಸಣ್ಣ ಬೆಂಕಿಯಲ್ಲಿ ಸರಿಯಾಗಿ ಮಗುಚಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಒಂದೇ ಮುದ್ದೆ ಮಾಡಿ ಇದನ್ನು ಟ್ರೇಗೆ ಹಾಕಿಕೊಳ್ತೇನೆ ನೋಡಿ. ಈ ರೀತಿಯಾಗಿ ನೀವು ಇದನ್ನು ನೈಸ್ ಮಾಡಿಕೊಂಡ್ರೆ ಆಯಿತು. ಸೈಡಿನಿಂದ ಶೇಪ್ ಕೊಟ್ಟುಕೊಂಡು ಇದು ಮಾಡಿಕೊಂಡ್ರೆ ಆಯಿತು, ಲೆವೆಲ್ ಮಾಡಿದರೆ ಆಯಿತು. ಇಬ್ಬರಿಬ್ಬರು ಇದ್ದರೆ ಸುಲಭ ಆಗ್ತದೆ ಈ ರೀತಿಯಾಗಿ ಮಾಡಲಿಕ್ಕೆ. ಲಾಸ್ಟ್ ಸ್ಟೇಜಿನಲ್ಲಿ ಪಾಕ ಬೇಗ ಗಟ್ಟಿ ಆಗ್ತಾ ಇರ್ತದೆ, ಆಗ ನೈಸ್ ಮಾಡಲಿಕ್ಕೆ. ಈ ರೀತಿಯಾಗಿ ಬದಿಯಿಂದ ಸ್ವಲ್ಪ ಶೇಪ್ ಕೊಟ್ಟುಕೊಳ್ಬೇಕು, ಮತ್ತು ದಟ್ಟಣಿಗೆಯ ಸಹಾಯದಿಂದ ತೆಳು ಮಾಡಿಕೊಂಡ್ರೆ ಆಯಿತು. ನಾವು ಒಂದೇ ಕಡಲೆಯ ಲೆವೆಲ್ನಲ್ಲಿ ಅಂದರೆ ತೆಳುವಾಗಿ ಲಟ್ಟಿಸಿಕೊಂಡ್ರೆ ಉಂಟಲ್ಲ ಕರುಕುರಾಗಿರುವುದು ಜಾಸ್ತಿ, ಆದಷ್ಟು ತೆಳು ಮಾಡಿಕೊಳ್ಳೋದು ನೋಡಿ. ಇನ್ನೀಗ ಬಿಸಿ ಇರುವಾಗಲೇ ಸಾಧಾರಣ ನಮಗೆ ಕಟ್ ಮಾಡಲಿಕ್ಕೆ ಆಗುವ ರೀತಿಯಲ್ಲಿರುವಾಗಲೇ ನಾವು ಕಟ್ ಮಾಡಿಕೊಳ್ಳುವ, ಮತ್ತು ಎಬ್ಬಿಸೋದು ಮಾತ್ರ ಮತ್ತು ಎಬ್ಬಿಸಿಕೊಂಡ್ರೆ ಆಯಿತು. ಬಿಸಿ ಇರುವಾಗ ನೋಡಿ ನಮಗೆ ಸುಲಭದಲ್ಲಿ ಕಟ್ ಮಾಡಲಿಕ್ಕೆ ಬರ್ತದೆ, ಬೇಕಾದ ಶೇಪಿನಲ್ಲಿ ಕಟ್ ಮಾಡಿಕೊಳ್ಬೋದು. ನಮಗಿದನ್ನು ಕಟ್ ಮಾಡಿ ಎಲ್ಲ ಆಯ್ತಾಯ್ತಾ. ಇನ್ನೀಗ ಇದು ಸರಿಯಾಗಿ ತಣಿಬೇಕು, ಸಾಧಾರಣ ಒಂದು 2 ಗಂಟೆಗಳಷ್ಟೊತ್ತೆಲ್ಲ ತಣಿಬೇಕು ಇದು ಒಳ್ಳೆ ಕ್ರಿಸ್ಪಿನೆಸ್ ಆಗಿ ಬರಬೇಕಾದ್ರೆ. ಮತ್ತು ಇದರ ಕ್ರಿಸ್ಪಿನೆಸ್ ಇರೋದು ಕಡಲೆಯಲ್ಲಿ ಅಲ್ಲ, ಈ ಬೆಲ್ಲದ ಪಾಕ ಉಂಟಲ್ಲ ಒಳ್ಳೆ ಏರು ಪಾಕ ಆದರೆ ಅದರ ಕ್ರಿಸ್ಪಿನೆಸ್ ಇರ್ತದೆ. ಈಗ ಎಬ್ಬಿಸ್ಲಿಕ್ಕೆಲ್ಲ ಬರ್ತದೆ ಇದು ಸಾಧಾರಣ, ಆದರೆ ಸರಿಯಾಗಿ ತಣಿದ್ರೆ ಉಂಟಲ್ಲ ಅದು ಕರೆಕ್ಟಾಗಿ ನಮಗೆ ಚಿಕ್ಕಿ ಸರಿಯಾಗಿ ಸಿಗ್ತದೆ. ಈಗ ಇದು ಹೀಗೆ ಇರಲಿ, ಇನ್ನೊಂದು 2 ಗಂಟೆಗಳಷ್ಟೊತ್ತು ಹೀಗೆ ತಣಿಲಿ ನೋಡಿ. ಈ ರೀತಿಯಾಗಿ ಚಿಕ್ಕಿಯ ಮೇಲೆ ಶೈನಿಂಗ್ ಬೇಕು, ಹಾಗೆ ಶೈನಿಂಗ್ ಇದ್ದರೆ ಚಿಕ್ಕಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳಕ್ಕ. ಫ್ರೆಂಡ್ಸ್ ಇದೀಗ ನೋಡಿ ಸಾಧಾರಣ ಒಳ್ಳೆ ತಣ್ದಿದೆ ಆಯಿತಾ. ತಣ್ದಾಗುವಾಗ ನಮಗೆ ಇದನ್ನು ಎಬ್ಬಿಸಿಟ್ಟುಕೊಳ್ಬೋದು ನೋಡಿ, ಯಾವ ರೀತಿಯಾಗಿ ಬರ್ತಾ ಉಂಟು ಅಂತೇಳಿ ಒಳ್ಳೆ ಟಕ್ ಅಂತೇಳಿ ಬರ್ತಾ ಉಂಟು. ಇನ್ನು ಕೂಡ ಅಂದರೆ ಇದು ಇನ್ನೀಗ ಸುಮಾರು ಹೊತ್ತು ಕಳೆದ ಮೇಲೆ ಒಂದು 4 ಗಂಟೆ ಎಲ್ಲ ಕಳೆದಾಗುವಾಗ ಮತ್ತೆ ಕೂಡ ಕ್ರಿಸ್ಪಿಯಾಗಿ ಕೊಂಡು ಹೋಗುವಂಥದ್ದು ಆಯ್ತು ತಣ್ದ ಹಾಗೆ. ಈಗ ಇದು ಎಬ್ಬಿಸ್ಲಿಕ್ಕೆ ಬರ್ತಾ ಉಂಟು ನೋಡಿ ಒಳ್ಳೆ ಕರುಕ್ ಅಂತೇಳಿ ನೋಡಿ ನಡೆದೇನೆ. ಇನ್ನೀಗ ತುಂಡು ಮಾಡಿಕೊಳ್ಬೋದು ಒಳ್ಳೆ ಟಕ್ ಅಂತ ಹೇಳುವ ರೀತಿಯಲ್ಲಿ ಆಗಿದೆ ನೋಡಿ, ಚಿಕ್ಕಿ ಒಳ್ಳೆ ಕ್ರಿಸ್ಪಿಯಾಗಿ ನೋಡಿ. ನೋಡಿ ಹಿಂದಿನ ಅವಧಿಯಲ್ಲಿ ಕೂಡ ಈ ರೀತಿಯಾಗಿ ಶೈನಿಂಗ್ ಸಿಗಬೇಕು ನೋಡಿ.
ನೋಡಿ ಫ್ರೆಂಡ್ಸ್, ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಅದೇ ರೀತಿಯಾಗಿರುವಂಥ ಚಿಕ್ಕಿ ನೋಡಿ, 1 ರೂಪಾಯಿ 2 ರೂಪಾಯಿಗೆಲ್ಲ ಬರ್ತದಲ್ಲ. ಪೀಸು ಮಾತ್ರ ಸ್ವಲ್ಪ ಹೊರೆ ಕೊರೆ ಎಲ್ಲ ಆಗಿದೆ, ತೊಂದರೆ ಇಲ್ಲ. ನಾವೆಲ್ಲ ನೋಡಿ ಪಕ್ಕ ಅದೇ ಚಿಕ್ಕಿ, ಯಾವುದೇ ರೀತಿಯ ಫುಡ್ ಗಮ್ ಅದು ಇದೆಲ್ಲ ಯೂಸ್ ಮಾಡಲಿಲ್ಲ. ಪರ್ಫೆಕ್ಟಾಗಿ ಬೆಲ್ಲದಲ್ಲಿಯೇ ನಾವು ಮನೆಯಲ್ಲಿಯೇ ಮಾಡಿರುವಂಥ ಚಿಕ್ಕಿ ಆಯಿತಾ, ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಕೂಡ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಚಿಕ್ಕಿ ಮಾಡಿದಂಥ ವಿಧಾನ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಹೀಗೆ ಚಿಕ್ಕಿ ನೀವೆಲ್ಲಾದರೂ ಮಾಡೋದಾದರೆ, 1 ಕಪ್ಪು ಕಡಲೆಯ ಅಳತೆಯಲ್ಲಿ ತಗೊಳ್ಳೋದಾದರೆ ಅದೇ ಕಪ್ಪಿನಲ್ಲಿ 1/2 ಕಪ್ಪಿನಷ್ಟು ಬೆಲ್ಲವನ್ನು ತಗೊಂಡ್ರೆ ಸಾಕಾಗ್ತದೆ ಆಯಿತಾ. ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಅಂದರೆ ಸಮ ಎಲ್ಲ ತಗೊಂಡ್ರೆ ಚಿಕ್ಕಿ ನಿಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ಮತ್ತು ಅದೇ ರೀತಿಯಲ್ಲಿ ಬೆಲ್ಲದ ಪಾಕ ಉಂಟಲ್ಲ, ನಾನು ಎಳೆದು ತೋರಿಸಿದಲ್ಲ ಒಳ್ಳೆ ಶೈನಿಂಗ್ ಬಂದಂಥ ಆ ಒಂದು ಪಾಕ, ಅದನ್ನು ಸರಿಯಾಗಿ ಗಮನಿಸಿಕೊಂಡು ನಿಮಗೆ ಪರ್ಫೆಕ್ಟಾಗಿ ಚಿಕ್ಕಿಯನ್ನು ಮಾಡಿಕೊಳ್ಬೋದು. ಎಂಥ ದೊಡ್ಡ ಸಂಗತಿ ಅಂತ ಇಲ್ಲ, ಸಿಂಪಲಾಗಿ ಮಾಡುವಂತಹ ಒಂದು ಚಿಕ್ಕಿ ಆಯಿತಾ ಇದು. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಮುಂದಿನ ನಡೆಯಲ್ಲಿ ಸಿಗ್ತೇನೆ. ನಮಸ್ಕಾರ.